ಆಯ್ತು ಕೆಜಿಎಫ್ ಟೂ ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸ. ಯಶ್ ಗೆ ಟಕ್ಕರ್ ಕೊಡಲು ಬರ್ತಾ ಇದ್ದಾರೆ ಬಾಲಿವುಡ್ ನ ಸೂಪರ್ ಸ್ಟಾರ್ ಸಂಜಯ್ ದತ್. ಕೆಜಿಎಫ್ ಹವಾ ಇನ್ನೂ ತಣ್ಣಗಾಗಿಲ್ಲ, ಆಗಲೇ ಕೆಜಿಎಫ್ ಟೂ ಚಿತ್ರಕ್ಕೂ ಸಿದ್ಧತೆ ನಡೆದಿದೆ. ಪ್ರಶಾಂತ್ ನೀಲ್ ನಿರ್ದೇಶನದ ಈ ಚಿತ್ರವನ್ನ ಭಾರತ ಮಾತ್ರವಲ್ಲದೆ ವಿದೇಶಗಳಲ್ಲೂ ನಿರೀಕ್ಷೆ ಹೆಚ್ಚಾಗಿದೆ. ಹಾಗಾಗಿ ಪರಭಾಷೆಯ ಸ್ಟಾರ್ ನಟರು ಈ ಚಿತ್ರದಲ್ಲಿ ನಟಿಸುತ್ತಾರೆಂಬ ಸುದ್ದಿ ಹರಡಿರುವಾಗಲೇ ಬಾಲಿವುಡ್ ನಟ ಸಂಜಯ್ ದತ್ ಹೆಸರು ಕೂಡ ಕೇಳಿಬಂದಿದೆ. ಕೆಜಿಎಫ್ ಟೂ ಚಿತ್ರದಲ್ಲಿ ಸಂಜಯ್ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಲಿದ್ದಾರೆ ಎಂಬ ಸುದ್ದಿ ಬಾಲಿವುಡ್ ಮೂಲದಿಂದ ಬಂದಿದೆ. ಈಗಾಗಲೇ ಸಂಜಯ್ ದತ್ರಿಗೆ ಈ ಚಿತ್ರಕ್ಕೆ ಆಫರ್ ಮಾಡಲಾಗಿದೆ. ಚಿತ್ರದಲ್ಲಿ ಕ್ಲಿಷ್ಟಕರವಾದ ಪಾತ್ರವೊಂದಕ್ಕೆ ಸಂಜಯ್ ದತ್ ಸೂಕ್ತ ಎಂದು ನಿರ್ದೇಶಕ ಪ್ರಶಾಂತ್ ನೀಲ್ ಭಾವಿಸಿದ್ದಾರೆ ಎನ್ನಲಾಗಿದೆ. ಸಂಜಯ್ ದತ್ ಗ್ರೇ ಶೇಡ್ನ ಪಾತ್ರಗಳಲ್ಲಿ ಹೆಸರು ಮಾಡಿದವರು, ಅಲ್ಲದೆ ಭಾರತೀಯ ಚಿತ್ರರಂಗಕ್ಕೆ ಚಿರಪರಿಚಿತ ನಟ. ಹಾಗಾಗಿ ಅವರ ಆಯ್ಕೆ ಸೂಕ್ತ ಎನ್ನಲಾಗ್ತಾ ಇದೆ. ಸುಮಾರು 21 ವರ್ಷಗಳ ಹಿಂದೆ ಸಂಜಯ್ ದತ್ ದಕ್ಷಿಣ ಭಾರತದ ಚಿತ್ರದಲ್ಲಿ ನಟಿಸಿದ್ದರು. ನಾಗಾರ್ಜುನ ಮತ್ತು ರಮ್ಯಕೃಷ್ಣ ನಟನೆಯ ತೆಲುಗು ಸೂಪರ್ ಹಿಟ್ ಚಿತ್ರ ಚಂದ್ರಲೇಖ ಸಿನಿಮಾದಲ್ಲಿ ಸಂಜಯ್ ನಟಿಸಿದ್ದರು. ಕೆಜಿಎಫ್ ಬಾಲಿವುಡ್ನಲ್ಲೂ ದಾಖಲೆ ಗಳಿಕೆ ಮಾಡಿರುವುದರಿಂದ ಸೀಕ್ವೆಲ್ ಕಡೆಗೆ ಎಲ್ಲರ ಗಮನ ಮೂಡಿದೆ. ಮುಂದಿನ ಚಿತ್ರ ಪ್ಯಾನ್ ಇಂಡಿಯಾ ಚಿತ್ರ ಆಗಲಿದೆ. ಎಲ್ಲ ಭಾಷೆಯ ಚಿತ್ರರಂಗಕ್ಕೂ ಸೂಕ್ತವೆನಿಸುವ ಸ್ಟಾರ್ ನಟರು ಆಯ್ಕೆಯಾಗುವ ಸಾಧ್ಯತೆಗಳಿವೆ. ಚಿತ್ರ ಇದೇ ವರ್ಷ ಏಪ್ರಿಲ್ನಲ್ಲಿ ಸೆಟ್ಟೇರಲಿದ್ದು ಡಿಸೆಂಬರ್ ಅಥವಾ ಮುಂದಿನ ವರ್ಷದ ಪ್ರಾರಂಭದಲ್ಲಿ ರಿಲೀಸ್ ಮಾಡುವ ಉದ್ದೇಶ ನಿರ್ದೇಶಕರಿಗೆ ಇದೆ ಎಂದು ಗೊತ್ತಾಗ್ತಾ ಇದೆ. For more, please subscribe our channel.